ತುಲಾರಾಶಿ ತುಲಾರಾಶಿಯವರಿಗೆ ಇವತ್ತು ವಿವಾಹದ ವಿಚಾರದಲ್ಲಿ ಮಾತುಕತೆ ನಡೆಯುವ ಸಾಧ್ಯತೆ ಹೆಚ್ಚಾಗಿ ಪುರುಷರಿಗೆ ಗಂಡು ಮಕ್ಕಳಿಗಿರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಉನ್ನತ ಫಲವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ ದೂರ ಸ್ಥಳ ಪ್ರಯಾಣ ಮಾಡುವಂಥ ಅವಕಾಶಗಳಿದೆ ಸಂಭ್ರಮಾಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಮಂಗಳ ಕೆಲಸಗಳ ಬಗ್ಗೆ ಹೆಚ್ಚಿನ ದಾನ ಧರ್ಮಾದಿಗಳು ಅಥವಾ ನಿಮ್ಮ ಕರ್ತವ್ಯಕ್ಕೆ ಇವತ್ತಿನ ದಿನದಲ್ಲಿ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ ರೈತರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ವ್ಯತ್ಯಾಸವಿದೆ ವ್ಯಾಪಾರಿಗಳಿಗೆ ಅವಕಾಶವಿದ್ದರೂ ಅವಲಂಬಿತರಾಗಲಿಕ್ಕೆ ಕಷ್ಟವಾಗುತ್ತೆ ದೂರ ಪ್ರಯಾಣವು ನಿಮ್ಮ ಪಾಲಿಗೆ ಉಂಟಾಗುತ್ತೆ ಈ ದಿನ ಮಿಶ್ರಪ್ರದವಾದ ಫಲ ತುಲಾರಾಶಿಯವರಿಗಿದೆ ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ ವ್ಯಯರಾಶಿಯಲ್ಲಿರುವಂತಹ ಶುಕ್ರ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿ ಹಾಗೆ ಯಾವುದಾದರೂ ನಿಮ್ಮ ಆಪ್ತ ಮಿತ್ರರಿಗೆ ಯತ್ಕಿಂಚಿತ್ ಏನಾದರೂ ದಾನ ಧರ್ಮಾದಿಗಳನ್ನು ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇವತ್ತು ಸ್ವಲ್ಪ ಸಾಲದಿಂದ ಮುಕ್ತಿಯಾಗುವ ಸಾಧ್ಯತೆ ಇದ್ದರೂ ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳನ್ನು ಕಾಣುವಂತಹ ದಿನ ಶತ್ರು ಭಯದಿಂದ ನಿವಾರಣೆಗೊಳ್ಳುವಂತಹ ಸಾಧ್ಯತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುವಂತಹ ಸಾಧ್ಯತೆಗಳಿದೆ ಇನ್ನು ಹೋಟೆಲ್ ಉದ್ಯಮಿಗಳಿಗೆ ಈ ದಿನ ಆರ್ಥಿಕದಲ್ಲಿ ಅನಿರೀಕ್ಷಿತ ಲಾಭಗಳು ಉಂಟಾಗುವ ಸಾಧ್ಯತೆಗಳಿದೆ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವವರಿಗೆ ಈ ದಿನ ಆರ್ಥಿಕ ಲಾಭದಲ್ಲಿ ವ್ಯತ್ಯಾಸಗಳು ಕಾಣುವ ಲಕ್ಷಣಗಳಿದೆ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಕಾಣುವ ಲಕ್ಷಣಗಳಿದೆ ಆ ಮಾತಾಪಿತೃಗಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವ ಸಾಧ್ಯತೆಗಳಿದೆ ಈ ದಿನ ಮಿಶ್ರಫಲ ನಿಮಗೂ ಕೂಡ ಇದೆ ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಸ್ಮರಣೆ ಆದಿತ್ಯ ಹೃದಯ ಪಾರಾಯಣ ಮಾಡಿ ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ ಧನುರಾಶಿ ರಾಶಿ ನಿಮ್ಮ ರಾಶಿಗೆ ಈ ದಿನ ಸ್ವಲ್ಪ ಮಕ್ಕಳ ವಿಷಯದಲ್ಲಿ ಮನಸ್ಸಿಗೆ ಖಿನ್ನತೆ ಬರುವ ಲಕ್ಷಣಗಳು ಜಾಸ್ತಿ ಇದೆ ನಿಮ್ಮಲ್ಲಿ ಕ್ರೋಧದಿಂದಾಗಿ ಮಾಡುವ ಕರ್ತವ್ಯವು ವಿಘ್ನಗೊಳ್ಳುವಂತಹ ಸಾಧ್ಯತೆ ಇದೆ ವ್ಯವಹಾರ ಕ್ಷೇತ್ರದಲ್ಲಿ ಧನನಷ್ಟ ಯೋಗಾದಿಗಳು ಕಂಡುಬರುವಂತಹ ಸಾಧ್ಯತೆ ಇದೆ ಇವತ್ತಿನ ದಿನ ಪ್ರಯಾಣದಲ್ಲಿ ದೈಹಿಕ ಆರೋಗ್ಯ ಸ್ಥಿತಿಯ ವ್ಯತ್ಯಾಸಗಳು ಕಾಣುವ ಲಕ್ಷಣ ಇದೆ ಕಣ್ಣಿನ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವಂತಹ ಲಕ್ಷಣ ಇದೆ ಉದರ ಸಂಬಂಧ ಜೀರ್ಣಾಂಗದ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಲಕ್ಷಣಗಳಿದೆ ವ್ಯಾಪಾರಿಗಳಿಗೆ ಈ ದಿನ ಏರಿಳಿತವಿರುವಂತಹ ವ್ಯಾಪಾರ ಕಾಣುವ ಲಕ್ಷಣ ಇದೆ ಸಾಲ ಬಯಾದಿಗಳು ಶತ್ರು ಭಯಾದಿಗಳು ಇರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ತಾವು ಈ ದಿನ ಸಮಾಧಾನವಾಗಿ ಯಾವುದೇ ಕರ್ತವ್ಯದಲ್ಲಿ ಉದ್ವೇಗವನ್ನು ಮಾಡದೆ ಸಾಂತ್ವನದಿಂದ ಕರ್ತವ್ಯವನ್ನು ನಿಭಾಯಿಸಿದರೆ ಶುಭ ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ಆರನೇ ಭಾವದಲ್ಲಿ ಗುರು ಮತ್ತು ಕುಜ ಸಂಚರಿಸುವುದರಿಂದ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಇನ್ನು ಚಿಕ್ಕ ಬಾಲ್ಯಾವಸ್ಥೆಯ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿಯೋ ಕೌಟುಂಬಿಕದ ನೆಲೆಯಲ್ಲಿಯೋ ಮುಗ್ಧ ಮಕ್ಕಳಿಗೆ ವಸ್ತ್ರಾಭರಣಗಳನ್ನು ಕೊಡುವುದು ಬಹಳ ಒಳ್ಳೆಯದು ಮಕರ ರಾಶಿ ಈ ರಾಶಿಯವರಿಗೆ ವಾಹನ ಖರೀದಿ ಯೋಗ ಮನೆಯಲ್ಲಿ ಮಾತಾಪಿತೃಗಳ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂಮಿಯ ವಿಚಾರದಲ್ಲಿ ಮಾತುಕತೆ ನಡೆಯುವ ಯೋಗ ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳನ್ನು ಕಾಣುವಂತಹ ಸಾಧ್ಯತೆ ಇದ್ದರೂ ಈ ದಿನ ಲಾಭಕ್ಕೆ ಕೊರತೆಯನ್ನು ಕಾಣುವ ಸಾಧ್ಯತೆ ಇಲ್ಲ ಈ ದಿನ ಮಿಶ್ರಪ್ರದ ಫಲವು ಮಕರ ರಾಶಿಯವರಿಗಿದೆ ತಾವು ಮಾಡಬೇಕಾದಂತಹ ದೇವತಾ ಸ್ಮರಣೆ ವಿಶೇಷವಾಗಿ ಶನಿದೇವರ ಪ್ರಾರ್ಥನೆ ಮಾಡಿ ಕುಂಭರಾಶಿ ನಿಮ್ಮ ಈ ರಾಶಿಗೆ ಈ ದಿನ ಒಳ್ಳೆಯ ಸಾಧನೆಯಿಂದ ಇಷ್ಟಾರ್ಥ ಸಿದ್ಧಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಪ್ರಶಂಸೆಗಳು ಕಾಣುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಹೊಸ ವ್ಯವಹಾರವನ್ನು ಮಾಡುವ ಮನಸ್ಥಿತಿಗಳು ಉಂಟಾಗುತ್ತೆ ಆರೋಗ್ಯದಿಂದ ಮುಕ್ತವಾಗುವಂತಹ ರೋಗ ಮುಕ್ತವಾಗುವಂತಹ ಸಾಧ್ಯತೆಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಬಂಧುಗಳಿಂದ ಸ್ನೇಹಿತರಿಂದ ಬಹಳ ದಿನದಿಂದ ನಿರೀಕ್ಷೆ ಮಾಡದೇ ಇರುವ ಸಂಪತ್ತುಗಳು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಈ ದಿನ ಬಹುತೇಕವಾಗಿ ಶುಭ ಫಲ ನಿಮ್ಮ ಪಾಲಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಸಾಧನೆ ಸಮಯ ಪ್ರಯತ್ನ ಈ ಮೂರು ಚೆನ್ನಾಗಿದ್ದರೆ ಒಳ್ಳೆಯ ಫಲ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ಆರಾಧನೆ ರಾಶಿಯಲ್ಲಿಯೇ ಶನಿ ಸಂಚರಿಸುವುದರಿಂದ ಶನಿದೇವರಿಗೆ ಎಳ್ಳೆಣ್ಣೆಯ ಪೂಜೆ ಶನಿ ಪ್ರಾರ್ಥನೆ ಶನಿ ಜಪಾದಿಗಳನ್ನು ಮಾಡುವುದು ಒಳ್ಳೆಯದು ಮೀನರಾಶಿ ನಿಮ್ಮ ರಾಶಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಪ್ರಗತಿ ಕಾಣುವಂತಹ ಸಾಧ್ಯತೆ ಇದೆ ಪ್ರಯಾಣ ಯೋಗಾದಿಗಳಿದೆ ಧನ ನಷ್ಟವಾದರೂ ಮಂಗಳ ಕೆಲಸಕ್ಕೆ ಧನ ವ್ಯಯ ಮಕ್ಕಳ ಶುಭ ಕೆಲಸಕ್ಕಾಗಿ ವ್ಯಯ ಇನ್ನು ವಿಶೇಷವಾಗಿ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳನ್ನು ಕಾಣುವಂತಹ ಸಾಧ್ಯತೆ ಇದೆ ವಜ್ರ ವ್ಯಾಪಾರಿಗಳಿಗೆ ಆರ್ಥಿಕ ಸ್ಥಿತಿಯ ಉತ್ತಮ ಪ್ರಗತಿ ಕಾಣುವಂತಹ ಸಾಧ್ಯತೆ ಇದೆ ಈ ದಿನ ಬಹುತೇಕವಾಗಿ ಮೀನರಾಶಿಯವರಿಗೆ ಶುಭ ಇದೆ ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಪ್ರಾರ್ಥನೆ ರಾಶಿಯಲ್ಲಿ ರಾಹು ಇರುವುದರಿಂದ ನಾಗದೇವರ ಪ್ರಾರ್ಥನೆ ಮಾಡಿ ವೃದ್ಧಾಪ್ಯದವರಿಗೆ ಏನಾದರೂ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಅಜ್ಜ ಅಜ್ಜಿಯಂದಿರು ಯಾರಾದರೂ ಇದ್ದರೆ ಅವರಿಗೆ ಇಷ್ಟವಾದ ವಸ್ತುವನ್ನು ಕೊಟ್ಟು ಅವರ ಆ ಆಶೀರ್ವಾದವನ್ನು ಪಡೆಯಿರಿ